ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಆಲಯ ದರ್ಶನದ ವಿಶೇಷವಾದ ಸಂಚಿಕೆಯಲ್ಲಿ ನಾವು ದರ್ಶನ ಮಾಡೋಣ ಸಾವನದುರ್ಗದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪುಣ್ಯಕ್ಷೇತ್ರವನ್ನು. ಈ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಹಾಗೆಯೇ ಇಲ್ಲಿ ನೆಲೆಸಿರುವಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಸ್ವಯಂಭೂ ಉದ್ಭವ ಮೂರ್ತಿಯಾಗಿರೋದ್ರಿಂದ ಈ ಸ್ವಾಮಿಗೆ ವಿಶೇಷವಾದ ಶಕ್ತಿ ಇದೆ. ಈ ವಿಶೇಷವಾದ ದೇವಸ್ಥಾನವು ನಮ್ಮ ಕರ್ನಾಟಕದ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ ಇದೆ. ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಮತ್ತು ಈ ದೇವಸ್ಥಾನದಲ್ಲಿ ನೆಲೆಸಿರುವಂಥ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಶಕ್ತಿ ಮತ್ತು ಮಹಿಮೆಗಳೇನು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಯಾರೆಲ್ಲ ಇನ್ನೂ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಮರೆಯದೇ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ವಿಶೇಷವಾದ ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾರೆ. ಹಾಗೆಯೇ ಈ ದೇವಸ್ಥಾನದಿಂದ ಕೇವಲ ಅರ್ಧ ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಇರುವಂಥ ಶ್ರೀ ಸಾವಂದಿ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನವು ಕೂಡ ನೀವು ದರ್ಶನ ಮಾಡ್ಬೋದು. ಹಾಗಾದ್ರೆ ಬನ್ನಿ, ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ.
ಬಂತು. ನನ್ನ ಹೆಸರು ಹರಿಚರಣ್ ಅಂತ. ಲಕ್ಷ್ಮೀ ನರಸಿಂಹ ಸ್ವಾಮಿ ಸಾವಂದರ ಅರ್ಚಕರು. ಮತ್ತು ಇದು ಸ್ವಾಮಿ ಉದ್ಭವ ಆಗಿರೋ ದೊಡ್ಡ ಬಂಡೆ ಇದೆ, 12 ಎತ್ತರ ಇದೆ ಬಂಡೆ, ಮತ್ತು 48 ಸುತ್ತಳದ ಸಾಲಿಗ್ರಾಮ ಶಿಲೆಯಲ್ಲಿ ಉದ್ಭವ ಆಗಿರೋ ಸ್ವಾಮಿ ಇದು. ಸುಮಾರು ಒಂದು 350 ವರ್ಷ ಆಗಿದೆ ಉದ್ಭವ ಆಗಿ ಸ್ವಾಮಿ ಇಲ್ಲಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ಪೂಜೆ ಇರುತ್ತೆ, ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆ ಇರುತ್ತೆ, ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ, ಮತ್ತು ಇದು ವೈಶಾಖ ಮಾಸದಲ್ಲಿ ಮೇ ತಿಂಗಳಲ್ಲಿ ವೈಶಾಖ ಮಾಸ ಬ್ರಹ್ಮರಥೋತ್ಸವ ನಡೆಯುತ್ತೆ. 5 ದಿವಸ ನಡೆಯುತ್ತೆ, 3ನೇ ದಿವಸ ಸಂಕಲ್ಪ ಬ್ರಹ್ಮೋತ್ಸವ ನಡೆಯುತ್ತೆ. ಇದು ಸುಮಾರು ಒಂದು 350 ವರ್ಷ ಆಗಿದೆ ಸ್ವಾಮಿ ಉದ್ಭವ ಆಗಿ. ದೇವಸ್ಥಾನ ಕಟ್ಟಿರೋದು ಒಂದು 80 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ, ಭಕ್ತಾದಿಗಳಿಂದ ದೇವಸ್ಥಾನ ಕಟ್ಟಿರೋದು ಒಂದು 80 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ಮತ್ತು ಪಕ್ಕದಲ್ಲಿ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಅದು 65ರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು.
ನಾವು ಅನುವಂಶಿಕವಾಗಿ ಪೂಜೆ ವಂಶ ಪರಂಪರೆಯಿಂದ ಮಾಡ್ಕೊಂಬಂದಿರೋ ನಾವು ಪೂಜೆ. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ನಾವು. ಏನೇ ಕೋರಿಕೆ ಇಟ್ಕೊಂಬಂದ್ರೂ ಜಾಗದ್ದಾಗಲಿ, ಮಕ್ಕಳದಾಗಲಿ, ಪ್ರತಿಯೊಂದು ಈ ಕಡೆ ಏನೋ ತೊಂದರೆಗಳಾಗಲಿ, ಈ ಮನಸ್ತಾಪಗಳು ಪ್ರತಿಯೊಂದಕ್ಕೂ ಎಲ್ಲ ಅಮಾವಾಸ್ಯೆಯಲ್ಲಿ ಬಂದರೆ ಒಳ್ಳೇದಾಗುತ್ತೆ. ಇಲ್ಲಿ ಬಂದು ಅಮಾವಾಸ್ಯೆ ಪೂಜೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದಷ್ಟಿಂದ ಇಲ್ಲಿ ಬಂದು. ಜಾತ್ರೆ ಅಮಾವಾಸ್ಯ ಮೇ ತಿಂಗಳಲ್ಲಿ, ವೈಶಾಖ ಮಾಸದಲ್ಲಿ, ವೈಶಾಖ ಮಾಸ ಮೇ ತಿಂಗಳಲ್ಲಿ ಬರುತ್ತೆ. ವೈಶಾಖ ಮಾಸದಲ್ಲಿ ರಥೋತ್ಸವ ನಡೆಯುತ್ತೆ, 5 ದಿವಸ ಸಂಕಲ್ಪ, ಅದರಲ್ಲಿ 3ನೇ ದಿವಸ ಬ್ರಹ್ಮೋತ್ಸವ ನಡೆಯುತ್ತೆ. ಅದು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ. ನವರಾತ್ರಿಯಲ್ಲಿ ವಿಶೇಷ 9 ದಿವಸ ಸ್ವಾಮಿನ ಪಟ್ಟು ಕೂರಿಸ್ತೀವಿ. ವಿಜಯದಶಮಿ ದಿವಸ ಕೊನೆ, ವಿಜಯದಶಮಿಗೆ ಕೊನೆ ಇದಾಗುತ್ತೆ. ವಾರದಲ್ಲಿ ಶನಿವಾರ ವಿಶೇಷ, ಮಂಗಳವಾರ ಮತ್ತು ಮಾಮೂಲಿ ಭಾನುವಾರ ಹೊರಗಡೆಯಿಂದ ತುಂಬ ಜನ ಬರ್ತಾರೆ. ಏನೋ ಅರಕೆ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಸೇವೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಮತ್ತು ಪ್ರಾಕಾರೋತ್ಸವ ಇರುತ್ತೆ, ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಬೆಳಗ್ಗೆ 8 ಗಂಟೆ ಬರಬೇಕು ಪಂಚಾಮೃತ ಅಭಿಷೇಕ ಅಂದರೆ. ಉತ್ಸವ ಬಂದು 10:30 ಮಾಡ್ಕೊಡ್ತೀವಿ ಪ್ರಾಕಾರೋತ್ಸವ. ಮತ್ತು ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ತಿಂಗಳಿಗೆ ಸ್ವಾತಿ ನಕ್ಷತ್ರ ಬರೆದ ಅರಿಶಿನದ ಅಲಂಕಾರ ಇರುತ್ತೆ. ಈಗ ಹೊಸದಾಗಿ ಶುರು ಮಾಡಿರೋದು, ಅದು 1 ತಿಂಗಳಾಗಿದೆ ಶುರು ಮಾಡಿ. ಪಂಚಾಮೃತ ಅಭಿಷೇಕ, ಇಲ್ಲಿ ಹಾಲು ಮೊಸರು ಯಥೇಚ್ಛವಾಗಿ ಬರುತ್ತೆ. ಹಾಲು ಮೊಸರು ಜೇನುತುಪ್ಪ ಮತ್ತು ಸಕ್ಕರೆ, ಎಳ್ನೀರು, ಜೇನುತುಪ್ಪ, ಹಾಲು, ಬೆಣ್ಣೆ. ವಿಶೇಷವಾಗಿ ಹಾಲು ಮೊಸರು ತುಂಬ ಜಾಸ್ತಿ ಬರುತ್ತೆ ಇಲ್ಲಿ ನಮಗೆ. ಏಕಶಿಲಾ ಬೆಟ್ಟ ಇದೆ ಪಕ್ಕದಲ್ಲಿ, ಅದಕ್ಕೆ ಸೇರ್ಕೊಂಡಾಗಿರೋದು ಬಂಡೆ, ಅದರಲ್ಲಿ ಉದ್ಭವ ಆಗಿರೋದು ಉಗ್ರ ನರಸಿಂಹರು. ಹಿರಣ್ಯಕಶಿಪ ಸಂಹಾರ ಮಾಡೋ ರೀತಿಯಲ್ಲಿ ಉದ್ಭವ ಆಗಿದೆ ಸ್ವಾಮಿ ಇಲ್ಲಿ. ಅದು ಅಭಿಷೇಕ ಟೈಮಲ್ಲಿ ಆದರೆ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ ನಿಮಗೆ. ಆಭರಣ ಎಲ್ಲ ತೆಗ್ದಿರ್ತೀವಿ, ಕವಚಗಳೆಲ್ಲ ತೆಗ್ದಿರ್ತೀವಿ, ಶಂಕು, ಚಕ್ರ, ನಾಮ, ಪ್ರತಿಯೊಂದು ಎಲ್ಲ ಉದ್ಭವ ಆಗಿದೆ ಸ್ವಾಮಿ. ಹಿರಣ್ಯಕಶಿಪನು ಸಹ ಉದ್ಭವ ಆಗಿದೆ. ಬಸ್ಸು ಅಂದರೆ ಬೆಳಗ್ಗೆ 6 ಗಂಟೆಗೆ ಕಲಾಸ್ಪಳೆಯಿಂದ ಬರುತ್ತೆ ಡೈರೆಕ್ಟ್ ಬಸ್. ಅದೇ ಇಲ್ಲಿ 9:00-8:00 ಬರುತ್ತೆ ಇಲ್ಲಿಗೆ. ಮತ್ತು ಸಂಜೆ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಇಲ್ಲೇ ಬರುತ್ತೆ ಅದೇ ಬಸ್ಸೇ. ಮತ್ತು ತಿರ್ಗಿ ನೈಟು ಅದೇ ಬರುತ್ತೆ, ನೈಟ್ ಹಾಲ್ಟಾಗಿ ಬೆಳಗ್ಗೆ ಮತ್ತೆ 4:00 ಹೋಗುತ್ತದೆ ಡೈರೆಕ್ಟ್ ಕಲಾಸ್ಪಳೆಯಿಂದ ಸಾವಂದೂರಕ್ಕೆ ಬರುತ್ತದೆ. ರಾಮನಗರದಿಂದ 25 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ, ಮಾಗಡಿಯಿಂದ 12 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇದು ಮುಂಚೆ ಹಳೆ ಮಂಟಪ ಇತ್ತು, ಮಂಟಪನ ಇದು ಮಾಡಿ ದೇವಸ್ಥಾನ 80 ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ. ಸ್ವಾಮಿ ಉದ್ಭವ ಆಗಿ 350 ವರ್ಷ ಆಗಿದೆ. ಇಲ್ಲಿ ತುಂಬ ಶಕ್ತಿ ಇರುವಂಥ ದೇವರು, ನೀವೇನೇ ಇಷ್ಟಾರ್ಥ ಇಟ್ಕೊಂಬಂದು ಕೇಳಿದ್ರು ಎಲ್ಲ ನೆರವೇರುತ್ತೆ ಇಲ್ಲಿ. ಅದು ಸ್ವಯಂ ಉದ್ಭವ ಆಗಿರೋದ್ರಿಂದ ನೀವೇನೇ ಅಂದ್ಕೊಂಡ್ರು, ಏನೇ ಮಕ್ಕಳದಾಗಲಿ, ಪ್ರತಿಯೊಂದು ಏನೇ ಕಷ್ಟ ಆಗಲಿ, ಜಮೀನು ವಿಷಯ ಆಗಲಿ, ಜಮೀನ್ದಾಗಲಿ, ಏನೇ ಒಂದಾದ್ರೂ ಎಲ್ಲ ನೆರವೇರುತ್ತೆ ಇಲ್ಲಿ. ಅದು ಅಮಾವಾಸ್ಯೆ ವಿಶೇಷವಾಗಿ ಬರಬೇಕು ಅಮಾವಾಸ್ಯೆಗೆ. ಇಲ್ಲಿ ಸಮಯ ಬೆಳಗ್ಗೆ 8:00 ಓಪನ್ ಮಾಡ್ತೀವಿ, ಮತ್ತು ಸಂಜೆ 3 ಗಂಟೆವರೆಗೂ ಇರುತ್ತೆ, ಮತ್ತು ಸಂಜೆ 5:00-7:00. ಇದು ಏಕಶಿಲಾ ಬೆಟ್ಟ, ಇದು ಏಷ್ಯಾದಲ್ಲೇ ನಂಬರ್ 1 ಬೆಟ್ಟ ಏಕಶಿಲಾ ಬೆಟ್ಟ. ಇದಿಲ್ಲಿ ಮೇಲ್ಗಡೆ ನಂದಿ ಇದೆ, ಬಸವಣ್ಣ, ಅದು ಬಿಟ್ಟರೆ ಆಂಜನೇಯ ಸ್ವಾಮಿ ಇದೆ, ಮತ್ತು ಇನ್ನೊಂದು ಕರಿ ಬೆಟ್ಟ, ಬಿಳಿ ಬೆಟ್ಟ ಅಂತ ಎರಡಿದೆ. ಆ ಕರಿ ಬೆಟ್ಟದಲ್ಲಿ ಗಣಪತಿ ದೇವಸ್ಥಾನ ಇದೆ, ಅದು ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಇದೆ. ಅದು ಪ್ರತಿ ವರ್ಷ ಅಲ್ಲಿ ಹೋಗಿ ಅಭಿಷೇಕ ಪೂಜೆ ಮಾಡ್ಕೊಂಡು ಬರ್ತಾರೆ, ಅದೇ ಯಾರು ಭಕ್ತಾದಿಗಳು ಹೋಗಿ ಮಾಡ್ಕೊಂಡು ಬರ್ತಾರೆ ಅಲ್ಲಿ. ಅಲ್ಲಿ ಪೂಜೆ ಗೀಜೆ ಏನು ನಡೆಯೋದಿಲ್ಲ ಅಲ್ಲಿ.